ಇಂಥ ಮಕ್ಕಳು ಇರ್ತಾರಾ ನೀವೇ ನೋಡಿ. ಆಕೆ ವಯಸ್ಸಾಗಿರೋ ವೃದ್ಧೆ. ಆ ತಾಯಿಗೆ ತನ್ನ ಮಗನಿಂದ ಫೋನ್ ಕಾಲ್ ಬರುತ್ತೆ. ಆ ಕಡೆಯಿಂದ, ಹಲೋ ಅಮ್ಮ, ನಾನು ರಾಮ್ ಮಾತನಾಡ್ತಾ ಇದ್ದೀನಿ, ಹೇಗಿದ್ದೀಯಾ ಅಮ್ಮ? ನಾನು ಚೆನ್ನಾಗಿದ್ದೀನಿ ಮಗನೆ, ನೀನು ಮತ್ತು ನನ್ನ ಸೊಸೆ ಹೇಗಿದ್ದೀರಾ ಅಂತ ಹೇಳು. ನಿಮ್ಮಿಬ್ಬರ ನೆನಪು ಬಹಳ ಆಗ್ತಾ ಇದೆ ಮಗನೆ. ನಾವು ಚೆನ್ನಾಗಿದ್ದೇವೆ ಅಮ್ಮ. ಇಲ್ಲಿ ಕೇಳು, ಮುಂದಿನ ತಿಂಗಳು ನಾನು ಭಾರತಕ್ಕೆ ಬರ್ತಾ ಇದ್ದೀನಿ, ನೀನು ರೆಡಿಯಾಗಿರು. ಏನು? ಹೌದಮ್ಮ, ನಾವು ಇಷ್ಟು ದಿನ ದೂರ ದೂರ ಇದ್ದದ್ದು ಸಾಕು, ಇನ್ನು ಮುಂದೆ ಒಟ್ಟಾಗಿಯೇ ಇರೋಣ. ಪಲ್ಲವಿ ಹೇಳ್ತಾ ಇದ್ಳು ಅಮ್ಮನನ್ನು ಸಿಂಗಾಪುರಕ್ಕೆ ಕರೆದುಕೊಂಡು ಬನ್ನಿ ಅಂತ. ಅಮ್ಮನಿಗೂ ವಯಸ್ಸಾಗಿದೆ, ಅಲ್ಲಿ ಒಬ್ಬಳೇ ಇರೋದಕ್ಕೆ ಕಷ್ಟಪಡ್ತಾ ಇರಬೇಕು ಅಂತ ಹೇಳ್ತಾ ಇದ್ಳು. ಹಾಂ, ನಾನು ಹೇಳ್ತಾ ಇರೋದು ಕೇಳಿಸ್ಕೊಳ್ತಾ ಇದೆಯಾ ಅಮ್ಮ? ಹ್ಞೂ ಹ್ಞೂ, ಕೇಳ್ತಾ ಇದೆ ಮಗನೆ. ಬಹಳ ವಯಸ್ಸಾಗಿರೋ ತಾಯಿಯ ಕಣ್ಣಲ್ಲಿ ಮಗನ ಮಾತು ಕೇಳಿ ಆನಂದ ಬಾಷ್ಪ ಹರಿಯೋಕೆ ಶುರು ಮಾಡ್ತು. ಮಗ ಹಾಗೂ ಸೊಸೆಯ ಕಾಳಜಿಯಲ್ಲಿ ಅಮ್ಮ ಕಳೆದು ಹೋಗೋ ಥರ ಕನಸು ಕಾಣ್ತಾಳೆ. ಲಕ್ಷ್ಮಿಗೆ ಹೆಚ್ಚು ಕಡಿಮೆ 75 ವಯಸ್ಸು. ಮಗನ ಮಾತನ್ನು ಕೇಳ್ತಾ ಕಣ್ಣೀರನ್ನು ತನ್ನ ಹರಿದ ಸೀರೆಯಿಂದ ಒರೆಸ್ಕೊಳ್ತಾ ಇರ್ತಾಳೆ. ಮಗ ಸಿಂಗಾಪುರಕ್ಕೆ ಹೋಗಿ ಬರೋಬ್ಬರಿ 5 ವರ್ಷಗಳಾಗಿದ್ವು. 5 ವರ್ಷಗಳ ನಂತರ ತನ್ನ ಮಗ ಮನೆಗೆ ಬರ್ತಾ ಇದ್ದಾನೆ ಅನ್ನೋ ಸುದ್ದಿಯು ಲಕ್ಷ್ಮಿಗೆ ಬಹಳ ಆನಂದ ಕೊಡ್ತು. ಲಕ್ಷ್ಮಿ ತಾನು ಊರಿನಲ್ಲಿ ಹೋದಲ್ಲಿ ಬಂದಲ್ಲಿ ಎಲ್ಲರ ಮುಂದೆನೂ ತನ್ನ ಮಗ ರಾಮ್ ಸಿಂಗಾಪುರದಿಂದ ಬರ್ತಾ ಇದ್ದಾನೆ, ನನ್ನನ್ನು ಸಿಂಗಾಪುರಕ್ಕೆ ಕರೆದುಕೊಂಡು ಹೋಗ್ತಾನೆ, ನಾನು ಮಗ ಮತ್ತು ಸೊಸೆ ಜೊತೆ ಸಿಂಗಾಪುರದಲ್ಲೇ ಇರ್ತೀನಿ ಅನ್ನೋದನ್ನು ಹೇಳ್ತಾ ಹೇಳ್ತಾ ಒಳಗೊಳಗೆ ಖುಷಿ ಪಡ್ತಾ ಇದ್ದಳು. ಒಂದು ತಿಂಗಳು ಹೀಗೆ ಕಳೆದೋಯ್ತು. ಸಿಂಗಾಪುರದಿಂದ ಭಾರತಕ್ಕೆ ರಾಮ ಬರ್ತಾನೆ. ಬಂದವನೇ, ಅಮ್ಮ, ಸಿಂಗಾಪುರಕ್ಕೆ ನಾವು ಆದಷ್ಟು ಬೇಗ ಹೋಗಬೇಕು, ಹೀಗಾಗಿ ಯಾರ್ಯಾರ ಕಡೆಯಿಂದ ಹಣ ಬರೋದಿದೆ ಅದನ್ನು ವಾಪಸ್ ತೆಗೆದುಕೊಂಡು ಬಾ, ನಾನು ಬ್ರೋಕರ್ನ ಭೇಟಿಯಾಗಿ ಬರ್ತೀನಿ. ಬ್ರೋಕರ್ನ ಭೇಟಿಯಾಗ್ತೀಯಾ, ಯಾಕೆ ಅಂತ ಕೇಳ್ತಾಳೆ ಅಮ್ಮ. ಹೌದಮ್ಮ, ಬ್ರೋಕರ್ನ ಹಿಡಿದ್ರೆ ನಾವು ಆದಷ್ಟು ಬೇಗ ಈ ಮನೆಯನ್ನು ಮಾರಾಟ ಮಾಡಬಹುದು. ನಾವೆಲ್ಲ ಸಿಂಗಾಪುರಕ್ಕೆ ಹೋದರೆ ಈ ಮನೆಯನ್ನು ಯಾರು ನೋಡ್ಕೊಳ್ತಾರೆ ಅಂತ ತನ್ನ ತಾಯಿಯನ್ನು ಮಗ ಕೇಳ್ತಾನೆ. ಮನೆ ಮಾರಾಟ ಮಾಡ್ತೀನಿ ಅಂದ ಮಗನ ಮಾತನ್ನು ಕೇಳಿದ ತಾಯಿಗೆ ಒಂದು ಕ್ಷಣ ದಿಗಿಲು ಬಡಿದ ಹಾಗೆ ಆಗತ್ತೆ. ಕಣ್ಣು ಮಿಟುಕಿಸದೆ ತಾನು ಬಾಳಿ ಬದುಕಿದ ಮನೆಯನ್ನು, ಮಗನಿಗೆ ಜನ್ಮ ನೀಡಿದ ಮನೆಯನ್ನು ಒಮ್ಮೆ ಭಾವುಕಳಾಗಿ ನೋಡ್ತಾಳೆ. ಸಿಕ್ಕಿದಷ್ಟು ರೇಟ್ಗೆ ರಾಮ್ ತನ್ನ ತಾಯಿಯಿದ್ದ ಮನೆಯನ್ನು ಮಾರಾಟ ಮಾಡಿಬಿಡ್ತಾನೆ. ರಾಮ್ ಬಹಳ ಅರ್ಜೆಂಟ್ ಮಾಡ್ತಾ ಇದ್ದ. ಮನೆ ಮಾರಿದ ಹಣ ಬರೋದ್ರೊಳಗಾಗಿ ಆಟೋವನ್ನು ಕರೆದು ನಿಲ್ಲಿಸ್ಕೊಂಡಿದ್ದ. ಆಟೋದಲ್ಲಿ ತಾಯಿಯೊಂದಿಗೆ ಏರ್ಪೋರ್ಟ್ಗೆ ಬರ್ತಾನೆ. ಅಲ್ಲಿದ್ದ ಕುರ್ಚಿಯೊಂದರಲ್ಲಿ ತನ್ನ ತಾಯಿಯನ್ನು ಕೂಡಿಸ್ತಾನೆ. ಅಮ್ಮ, ನೀ ಇಲ್ಲೇ ಕುಳಿತ್ಕೋ, ನಾನು ಒಳಗೆ ಹೋಗಿ ಲಗೇಜ್ ಮತ್ತು ಬೋರ್ಡಿಂಗ್ ಹಾಗೂ ವೀಸಾ ಕೆಲಸ ಮುಗಿಸ್ಕೊಂಡು ಬೇಗ ಬರ್ತೀನಿ. ಹೀಗಂತ ಹೇಳ್ತಾ ಆತುರ ಆತುರವಾಗಿ ಒಳಗೆ ಹೋಗ್ತಾನೆ ಮಗ. ಆಯಿತು ಮಗ್ನೆ ಅಂತ ಮಗನ ಮಾತಿಗೆ ತಾಯಿ ಲಕ್ಷ್ಮಿ ತಲೆ ಆಡಿಸ್ತಾ ಅದೇ ಕುರ್ಚಿಯಲ್ಲಿ ಕುಳಿತುಕೊಳ್ತಾಳೆ. ಮಗ ಹೋಗಿ ಅರ್ಧ ಗಂಟೆ ಕಳೀತು, ಆದರೆ ವಾಪಸ್ ಬರಲೇ ಇಲ್ಲ. 1 ಗಂಟೆ ಆಗ್ತಾ ಬಂತು, ಬಂದಿರೋದೇ ಇಲ್ಲ. 2 ಗಂಟೆ, 3 ಗಂಟೆ ಹೀಗೆ ಕಳೀತಾನೇ ಹೋಯಿತು. ಹೀಗೆ ಸಮಯ ಕಳೀತಾನೇ ಹೋಯಿತು. ಮಗನ ಸುಳಿವೇ ಇಲ್ಲ. ಮಗ ಒಳಗೆ ಹೋಗಿರುವ ಬಾಗಿಲನ್ನು ನೋಡ್ತಾನೆ ತಾಯಿ ಲಕ್ಷ್ಮಿ ಕುಳಿತುಕೊಂಡಿರ್ತಾಳೆ. ಪದೇ ಪದೇ ಆ ಬಾಗಿಲಿನ ಕಡೆಗೇನೆ ನೋಡ್ತಾ ಇರ್ತಾಳೆ. ಬಹುಶಃ ಒಳಗೆ ಬಹಳಷ್ಟು ಜನರು ಇರಬೇಕು, ಹೀಗಾಗಿ ತನ್ನ ಮಗ ಬರೋದಕ್ಕೆ ತಡ ಆಗ್ತಿದೆ ಅಂತ ತಾಯಿ ಲಕ್ಷ್ಮಿ ಅಂದ್ಕೊಂಡು ತನ್ನಷ್ಟಕ್ಕೆ ಸಮಾಧಾನ ಮಾಡಿಕೊಳ್ತಾ ಇರ್ತಾಳೆ. ಕಣ್ಣು ಮಿಟುಕಿಸದೆ ಮಗನ ಬರುವಿಕೆಯನ್ನೇ ಕಾಯ್ತಾ ಇರ್ತಾಳೆ. ಕತ್ತಲು ಆಗೋದಕ್ಕೆ ಶುರುವಾಗುತ್ತೆ. ಅಮ್ಮ, ನೀವು ಯಾರಿಗಾಗಿ ಕಾಯ್ತಾ ಇದ್ದೀರಿ ಅಂತ ಅಲ್ಲೇ ಕಸ ಗುಡಿಸ್ತಾ ಇದ್ದಂತಹ ವ್ಯಕ್ತಿಯೊಬ್ಬ ವೃದ್ಧೆ ಲಕ್ಷ್ಮಿಯನ್ನು ಕೇಳ್ತಾನೆ. ನಾನು ನನ್ನ ಮಗನ ಜೊತೆ ಸಿಂಗಾಪುರಕ್ಕೆ ಹೋಗ್ತಾ ಇದ್ದೀನಿ, ಟಿಕೆಟ್ ತರೋದಕ್ಕೆ ನನ್ನ ಮಗ ಒಳಗೆ ಹೋಗಿದ್ದಾನೆ ಅಂತ ತುಸು ಹೆದರುತ್ತಲೇ ಹೇಳ್ತಾಳೆ ಲಕ್ಷ್ಮಿ. ಆದರೆ ಒಳಗೆ ಯಾವ ಪ್ಯಾಸೆಂಜರ್ ಕೂಡ ಇಲ್ಲ. ಸಿಂಗಾಪುರಕ್ಕೆ ಹೋಗುವ ಫ್ಲೈಟ್ ಮಧ್ಯಾಹ್ನವೇ ಹೋಗಿಯಾಗಿತ್ತು. ನಿನ್ನ ಮಗನ ಹೆಸರೇನು ಅಂತ ಕರ್ಮಚಾರಿ ಕೇಳ್ತಾನೆ. ರಾಮ ಅಂತ ಲಕ್ಷ್ಮಿ ಹೇಳುವಾಗ ಆಕೆಗೆ ಮತ್ತಷ್ಟು ಚಿಂತೆ ಕಾಡೋಕೆ ಶುರು ಮಾಡುತ್ತೆ. ಕರ್ಮಚಾರಿಯೂ ಒಳಗೆ ಹೋಗ್ತಾನೆ.
ತುಸು ಹೊತ್ತಿನ ಬಳಿಕ ಹೊರಗೆ ಬಂದು ಹೇಳ್ತಾನೆ, ನಿಮ್ಮ ಮಗ ರಾಮ್ ಆವಾಗಲೇ ಸಿಂಗಾಪುರಕ್ಕೆ ಹೋಗುವ ವಿಮಾನದಲ್ಲಿ ಹೋಗ್ಬಿಟ್ಟಿದ್ದಾನೆ. ಕರ್ಮಚಾರಿಯ ಮಾತನ್ನ ಕೇಳಿದ ತಾಯಿಗೆ ಅವಳ ಅರಿವಿಲ್ಲದಂತೆ ಕಣ್ಣೀರು ಧಾರಾಕಾರವಾಗಿ ಹರಿಯಲಾರಂಭಿಸುತ್ತದೆ. ಅಳ್ತಾ ಅಳ್ತಾನೆ ತನ್ನ ಮನೆಗೆ ಹಿಂತಿರುಗ್ತಾಳೆ. ಆದರೆ ಆ ಮನೆಯನ್ನ ಬೇರೆಯವರಿಗೆ ಮಾರಾಟ ಮಾಡಿಯಾಗಿತ್ತು. ತಡರಾತ್ರಿ ಕೊರೆಯುವ ಚಳಿಯಲ್ಲಿಯೇ ವೃದ್ಧೆ ಲಕ್ಷ್ಮಿ ಮನೆಯ ಹೊರಗಿನ ಕಟ್ಟೆಯ ಮೇಲೆ ಮಲಗಿಬಿಡ್ತಾಳೆ. ಆ ಮನೆಯನ್ನು ಕೊಂಡುಕೊಂಡಿರುವ ವ್ಯಕ್ತಿಯು ಆ ತಾಯಿಯ ಪರಿಸ್ಥಿತಿಯನ್ನು ಕಂಡು ಕನಿಕರ ಪಡ್ತಾನೆ. ವೃದ್ಧೆ ಲಕ್ಷ್ಮಿ ವಾಸ ಮಾಡೋದಕ್ಕೆ ಅಂತ ತನ್ನ ಮನೆಯ ಒಂದು ಕೋಣೆಯನ್ನು ಆಕೆಗೆ ಕೊಡ್ತಾನೆ. ತನ್ನ ಗಂಡನ ಪೆನ್ಷನ್ ದುಡ್ಡಿನಿಂದ ಕೋಣೆಯ ಬಾಡಿಗೆ ಕಟ್ತಿರ್ತಾಳೆ. ಅದೇ ದುಡ್ಡನ್ನು ಊಟಕ್ಕೆ ಹೊಂದಿಸ್ಕೊಂಡು ಬದುಕು ಸಾಗಿಸ್ತಾ ಇರ್ತಾಳೆ. ಹೀಗೆ ದಿನಗಳು ಉರುಳುತ್ತಾ ಇದ್ವು. ಲಕ್ಷ್ಮಿಗೆ ಮತ್ತಷ್ಟು ವಯಸ್ಸು ಆಗ್ತಾ ಹೋಯಿತು. ನೀವ್ಯಾಕೆ ನಿಮ್ಮ ಸಂಬಂಧಿಗಳ ಮನೆಯಲ್ಲೇ ಇರಬಾರ್ದು, ಒಬ್ಬಂಟಿಯಾಗಿ ಯಾಕೆ ಇಲ್ಲಿದ್ದೀರಾ ಅಂತ ಮನೆಯ ಮಾಲೀಕ ಆ ತಾಯಿಗೆ ಕೇಳ್ತಾನೆ. ಆಗ ಆ ತಾಯಿ ಹೇಳ್ತಾಳೆ, ನಾನು ಬೇರೆ ಕಡೆ ಹೋಗಬಹುದು, ಸಂಬಂಧಿಕರ ಮನೆಯಲ್ಲೂ ಉಳಿದ್ಕೊಳ್ಬಹುದು, ಆದರೆ ನಾಳೆ ದಿನ ನನ್ನ ಮಗ ಸಿಂಗಾಪುರದಿಂದ ಇಲ್ಲಿಗೆ ಬಂದಾಗ ಅವನನ್ನು ಯಾರು ನೋಡ್ಕೊಳ್ತಾರೆ ಅಂತ ಕೇಳ್ತಾಳೆ ಆ ಮಹಾತಾಯಿ. ಇದನ್ನ ಕೇಳಿದವರ ಕಣ್ಣಲ್ಲಿ ನೀರು ಬರೋದನ್ನ ತಡೆಯಲಾಗಲಿಲ್ಲ. ಮನೆ ಮಾಲೀಕನು ಮಾತೃ ಹೃದಯದ ತಾಯಿಯ ಮಾತು ಕೇಳಿ ಕಣ್ಣಲ್ಲಿ ನೀರು ತುಂಬಿಕೊಳ್ತಾನೆ. ಸ್ನೇಹಿತರೆ, ಯಾವತ್ತಿಗೂ ತಂದೆ ಹಾಗೂ ತಾಯಿಯ ಮನಸ್ಸು ನೋಯಿಸುವಂತಹ ಕೆಲಸ ಮಾಡಬೇಡಿ. ಯಾಕಂತಂದ್ರೆ ತಾಯಿ ಯಾವಾಗಲೂ ತಾಯಿ. ಆಕೆಗೆ ಕೆಟ್ಟದ್ದನ್ನ ಮಾಡಿದ್ರೂ ಕೂಡ ಅದಕ್ಕೆ ಪ್ರತಿಯಾಗಿ ಒಳ್ಳೆಯದನ್ನೇ ಬಯಸ್ತಾಳೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಹಾಗೂ ಶೇರ್ ಮಾಡೋದನ್ನು ಮರೆಯಬೇಡಿ.